ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಕಂಟಿನ್ಯೂ ಆಗಿ ನೋಡಿ. ಇದೊಂದು ನಿರ್ಜನ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ಪಾಲು ಬಂಗ್ಲೆ. ಈ ಬಂಗ್ಲೆ ಒಳಗಡೆ ಏನೋ ಇದೆಯಂತೆ. ಸೊ ಹಾಗಾಗಿ ನೋಡೇ ಬಿಡೋಣ ಏನಿದೆ ಅಂತ, ಚೆಕ್ ಮಾಡಬೇಕು ಅಂತೇಳಿ ಬಂದಿದ್ದೀನಿ. ಸೊ ತುಂಬ ನನಗೂ ಕೂಡ ಏನಿದೆ ಅಂತ ತುಂಬ ಒಂಥರ ಎಕ್ಸೈಟ್ಮೆಂಟ್ ಇದೆ. ಜೊತೆಗೆ ಇದರೊಳಗಡೆ ಏನೆಲ್ಲ ಇರ್ಬೋದು, ಏನಕ್ಕೆ ನನಗೆ ಇಲ್ಲಿ ಬರಕ್ಕೆ ಹೇಳಿದ್ದಾರೆ ನೋಡೋಣ. ಸೊ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರಾ ಫಸ್ಟು ಈ ವಿಡಿಯೋ ನೋಡುವಂಥವ್ರು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಪ್ರತಿಯೊಬ್ಬರು ಈ ವಿಡಿಯೋನ ಕಂಟಿನ್ಯೂ ಆಗೋವರೆಗೂ ನೋಡಿ. ನಿಜವಾಗ್ಲೂ ಹೇಳ್ತೀನಿ, ನನಗಂತೂ ಕುತೂಹಲ ಇದೆ ಏನಿದೆ ಅಂತ. ಸೊ ಒಂಚೂರು ಟಚ್ ಕೊಡಪ್ಪ. ಬೋದ್ ಬಂಗ್ಲೆ ಇದ್ದಂಗೈತೆ. ಹುಷಾರಣ ಹುಷಾರಣ ಹುಷಾರಣು ಎಲ್ಲರೂ ನೋಡ್ತಿದ್ದೀರಾ? ಯಪ್ಪ ನಾವೇ ಗಣ ಹೋಗೋದು ಯಪ್ಪ ಅಂತ ಕೇಳ್ತಿಲ್ಲ. ಇಲ್ಲೇನು ಇದೆ ಅಣ್ಣ ಹುಷಾರು? ಇಲ್ಲೇನು ಗಿಡ ಇದೆ, ಭಯ ಆಗುತ್ತೆ. ಹುಷಾರಣ್ಣ ನೋಡೋಣ, ಕೂಗ್ ನೋಡೋಣ ಒಂದ್ಸರಿ. ಅವಾಗಿಂತ ಕೂಗ್ ನೋಡೋಣ, ಯಾವುದಕ್ಕೂ ಹಳ್ಳಗಳ ಇದ್ಬಿಡೋದು ಒತ್ತರ ಅಂತ ನೋಡೋಣ. ಹುಷಾರಣ್ಣ ಅದಕ್ಕೆ ಹೇಳಿದ್ರದು ಹುಷಾರು. ಹೋಗ್ಬೋದಾ ಹುಷಾರಣ? ಹುಷಾರು ಹುಷಾರಣ ರೇ, ಹುಷಾರು 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 ಬಿಗಿ ಬಿಟ್ಟಿರ. ಏನು ಯಪ್ಪ ಏನು ಇದೆ? ಯಾವ ಗಾಡಿ ಇದೆ? ಏನ ಹುಷಾರಣ ಹುಷಾರ ಬ್ರದರ್? ಹುಷಾರಣ ಇಲ್ಲ, ಈ ಕಡೆ ಒಂದು ಡೋರ್ ಐತೆ ನೋಡು. ಏನಿಲ್ಲ ಇಲ್ಲ. ಯಜಮಾನ್ರೇ! ಓ ಮೈ ಗಾಡ್! ಯಜಮಾನ್ರೇ ಸಾವ್ಕಾರ್ರೇ ಸುಖನಿದ್ರೆ ಅಣ್ಣ ರಾಜಯೋಗದಲ್ಲಿದ್ದಾರೆ. ಯಪ್ಪ ಈ ಜಾಗದಲ್ಲಿ ಹೆಂಗಣ ಮಲಗಿದ್ದಾರೆ? ಏನಿದು ಕತೆ? ಕತೆ ಏನ್ ಬಂದ್ರು ಗೊತ್ತಾಗಲ್ಲ. ಏನ್ ಇಂತ ಜಾಗ ಚೂಸ್ ಮಾಡ್ಕೊಂಡಾರಲ್ಲ ಇವರು. ಸಾವ್ಕಾರ್ರೇ ಸಾವ್ಕಾರ್ರೇ ಯಜಮಾನ್ರೇ ಅಣ್ಣ ಅಜ ನಮ್ಕೆ ಅಜ ಹುಷಾರಣ ಅಜ ಭಯ್ಯ ಅಜ ಬನ್ನಿ ಇಲ್ಲಿ ಬಂದ. ಹೆಂಗ ನಮ್ಕೆ ಯಜಮಾನ್? ಯಜಮಾನ್ ತುಮಾರ್ ನಮ್ಕೆ ಹೆಸರೇನು? ಮಾತಾಡ್ತಾನೆ ಇಲ್ಲ, ಫುಲ್ಲು ಸ್ಪೆಲ್ಲಿಂಗ್ ಇದೆ ಅಲ್ಲ. ಹೆಸರೇನು ಭಯ್ಯ? ಹೆಸರು ಹೆಸರು ನೋಡಕ್ ಎಷ್ಟು ಚೆನ್ನಾಗಿದೆ ನೋಡೋಣ. ತಿಂಡಿ ಕೊಡ್ತಾರ ಬಾ, ತಿಂಡಿ ಕೊಡ್ತೀನಿ ಬಾ, ತಿಂಡಿ ಊಟ ಊಟ ಕಾಣ ಕಾಣದ ಬರ್ತಾನಣ. ಊಟನ ಕಾಣ ಬೇಕಾ? ಕಾಣ ಬೇಡ ಊಟ ಬಾರೋ ಊಟ ತೊಂದರೆ ಆಯ್ತು ಅವನಿಗೆ ನಿದ್ರೆ. ಇಲ್ಲಿ ನೋಡು ನಾನು ಬಾಯ್ 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 ಕಾಣ ಬೇಕಾ? ಕಾಣ
ಸ್ನೇಹಿತರೆ ನಮಸ್ಕಾರ, ಈ ವ್ಯಕ್ತಿ ಮುಖ ಸರಿಯಾಗಿ ನೋಡ್ಕೊಳ್ಳಿ, ಈ ವ್ಯಕ್ತಿ ಯಾರು ಏನೋ ನನಗೆ ಗೊತ್ತಿಲ್ಲ. ಸೊ ಒಂದು ಇನ್ಫಾರ್ಮೇಶನ್ಸ್ ಬಂತು, ಈ ಥರ ಒಂದು ಪಾಳ ಬಂಗ್ಲೆಯಲ್ಲಿ ವ್ಯಕ್ತಿ ಸುಮಾರು ತಿಂಗಳುಗಳಿಂದ ಅಂದರೆ ವರ್ಷಗಳಿಂದ ಇಲ್ಲಿ ಮಲಗ್ತಾ ಇದ್ದಾರಂತ ಒಂದು ಮಾಹಿತಿ ಬಂತು, ಹಾಗಾಗಿ ಹುಡುಕೊಂಡು ಬಂದಿದ್ದಾಯಿತು ಇವಾಗ. ಸೊ ಭಾಳ ಬೇಜಾರಾಗುತ್ತೆ, ನೋಡೋದಕ್ಕೆ ತುಂಬ ಚೆನ್ನಾಗಿದ್ದಾನೆ ನೋಡೋದಕ್ಕೆ. ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ ನೋಡಿ, ಮುಖ ಲಕ್ಷಣ ಆಗಿರ್ಬೋದು ತುಂಬ ಅದ್ಭುತವಾಗಿದೆ ನೋಡಿ. ಯಾರೋ ಭಿಕ್ಷೆ ಬೇಡೋ ಅಂತಾರೂ ಇಲ್ಲ, ಯಾವ ಊರೋನೋ ಏನು ತಪ್ಪಿಸ್ಕೊಂಡು ಬಂದಿದ್ದಾನೋ ಏನೋ, ಏನು ಪ್ರಾಬ್ಲಮ್ ಆಗಿದೆ ಗೊತ್ತಿಲ್ಲ. ನಾಮ ಕ್ಯಾ ತುಮಾರ ಭಯ್ಯ? ಕನ್ನಡನೇ? ಹಿಂದಿ ಕನ್ನಡ ತೆಲುಗು ಏನು ಮಾತಾಡೋದು? ತುಂಬ ಬಯಲಿ ಊಟ ಕೊಡ್ತೀನಿ ಬಾ. ಕಾನ 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 ಊಟ ಕೊಡ್ತಾರೆ ಬಾ, ಊಟ ಕೊಡ್ತೀನಿ ಬಾ, ಬಾ ಕೊಡ್ತೀನಿ ಬಾ, ಬಾ ಬರ್ತಾನೆ ಬಾ, ಊಟ ಬಂದ್ರೆ ಬಂದ್ಬಿಡ್ತಾನೆ. ಹಾಂ ಬರ್ತಾನೆ, ಬನ್ನಿ ಬನ್ನಿ ಬಾ. ಫುಲ್ಲು ಕಜ್ಜಿ ತರ ಆಗೋಗಿದೆ ಮೈಯೆಲ್ಲ. ಹೌದೌದು. ನಿದ್ದೆ ಗೊತ್ತಾಯ್ತಾ? ಕಾನ 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 ಅಬ್ಬಿ ಅಬ್ಬಿ ಕರೆದು ಹಿಂದಿ ಹಿಂದಿ ಗೊತ್ತಾಯ್ತು. ಬನ್ನಿ ಕಾನದ ಆಯ್ತದ? ಅಜಾ ಬಾ ಬಾ. ಕಾನದ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ತಲುಪಲಿ, ಸಂಬಂಧಿಕರಿಗೆ ತಲುಪಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದೀವಿ. ತಿಂಗ್ಳಂಗಟ್ಲೆ ಆಯ್ತಾ ಊಟ ತಿಂಡಿ ಎಲ್ಲ ಹೆಂಗೆ? ಫ್ರೀಯಾಗಿ ಕೊಡ್ತಾರೆ ಬಿಡ, ಅಲ್ಲಿ ಯಾರನ್ನೂ ಕೇಳೋದೇ ಇಲ್ಲ, ಕಾಸು ಕೇಳಲ್ಲ. ಮಲ್ಕೊಳಕ್ ಜಾಗ ಗೊತ್ತಿಲ್ಲ ಎಲ್ಲಿ, ಇಲ್ಲೇ ಮಲಿಕೊಂಡ್ರೆ. ಈಗ ಆಶ್ರಮ ಕರ್ಕೊಂಡು ಹೋದ್ರೆ ತೊಂದ್ರೆ ಇಲ್ಲಲ್ಲ? ಏನಿಲ್ಲ. ಬನ್ನಿ. ಯಾವ ಆಶ್ರಮ ಕರ್ಕೊಂಡು ಹೋಗ್ತಾ? ಇದು ಜನಸ್ನೇಹಿ ಯೋಗೇಶ್ ಅಂತ ನನ್ನ ಹೆಸರು. ಜನಸ್ನೇಹಿ? ಹಾ ಕೇಳಿದಿರಾ? ಗೊತ್ತು, ಬರ್ನಿ. ಹಾ ಬನ್ನಿ. ಬಾರು ಊಟ ಕೊಡ್ತಾರೆ, ಊಟ ಫುಲ್ ಊಟ. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಮುಖ್ಯವಾಗಿ ಇವರು ಒಂದು ಕೆಲಸ ಮಾಡೋದಕ್ಕೆ ಮುಖ್ಯವಾದ ಕಾರಣ ಇವರು. ಸೊ ಇವರು ಫೋನ್ ಮಾಡಿ ಒಂದು ಸುಮಾರು ತಲೆ ತಿಂದರು, ಸರ್ ಈ ಥರ ಇದೆ, ಸರ್ ಈ ಥರ ಇದೆ, ದಯವಿಟ್ಟು ಬಂದು ಕರ್ಕೊಂಡೋಗಿ ಅಂತ. ಎಷ್ಟು ದಿವಸದಿಂದ ನೋಡ್ತಾ ಇದ್ದೀರಾ ಅವನ್ನ? ಮೂರು ತಿಂಗಳಿಂದ ನೋಡ್ತಾ ಇದ್ದೀನಿ. ಏನಕ್ಕೆ ಈ ಒಂದು ಹೆಲ್ಪ್ ಮಾಡ್ಬೇಕು ಅನಿಸ್ತು ನಿಮಗೆ? ಅಲ್ಲಿದ್ರೆ ಚೆನ್ನಾಗಿರ್ತಾನೆ, ಇಲ್ಲೆಲ್ಲ ಓಡಾಡ್ತಾ ಇರ್ತಾನೆ ಅಣ್ಣ ರೋಡಲ್ಲೆಲ್ಲ. ಅವನಿಗೆ ಮಂಗಕ್ಕೆ ಜಾಗ ಇಲ್ಲ, ಊಟ ಯಾರು ಕೊಡ್ತಾ ಇಲ್ಲ, ಭಯ ಬೀಳ್ತಾರೆ. ಅದಕ್ಕೇನೋ ನಿಮ್ಮ ಹತ್ರ ಬಿಟ್ಟರೆ ಚೆನ್ನಾಗಿರ್ತಾನೆ ಅಂತ ಒಂದು ಆಸೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಒಳ್ಳೆ ಕೆಲಸ ಮಾಡಿದ್ರ, ದೇವ್ರು ಒಳ್ಳೇದು ಮಾಡಲಿ ನಿಮಗೆ. ಊಟ ಊಟ ಕೊಡ್ತಾರೆ ಅಂಕಲ್, ಊಟ ಊಟ ಕೊಡ್ತೀನಿ. ಊಟ ಹತ್ತು, ಅದು ಊಟ ಹೋಟೆಲ್ ಹತ್ರ ಹೋಗೋಣ. ನಾನು ಬರ್ತೀನಿ, ನಡಿ ನಡಿ ಒಳಗಡೆ ನಡಿ. ಊಟ ಅಲ್ಲಿ ಊಟ ಊಟ ಇದೆ, ಊಟ ಕೊಡ ಅಲ್ಲಿ. ಮೊಬೈಲ್ 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 ಕಡೆ ಮೊಬೈಲ್ ಊಟ ಕೊಡ್ತಾರೆ. ಸ್ನೇಹಿತರೆ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರಚಾರ ಅಲ್ಲ, ಆ ವ್ಯಕ್ತಿ ಯಾರೋ ಏನೋ ನನಗೂ ಗೊತ್ತಿಲ್ಲ, ರಕ್ತ ಸಂಬಂಧಿನೂ ಅಲ್ಲ. ಆದರೆ ಒಂದು ಮಾನವೀಯತೆ ದೃಷ್ಟಿಯಿಂದ ಆತನ ರಕ್ಷಣೆ ಮಾಡಿದ್ದೀವಿ. ಎಲ್ಲೋ ಬೀದಿಲಿ ಮಲಗಿ ಆವೋ ಇನ್ನೊಂದು ಯಾವುದಾದ್ರೂ ಕಚ್ಚಿ ಅನಾಥವಾಗಿ ಸಾಯಬಾರ್ದು ಅನ್ನೋ ಉದ್ದೇಶಕ್ಕೆ ಆತನ ರಕ್ಷಣೆ ಮಾಡಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತಾಶ್ರಮ ನೆಲಮಂಗ್ಲ ಸೊಂಡೆಗುಪ್ಪ ಕರ್ಕೊಂಡೋಗಿರ್ತೀವಿ. ಆತನ ಸಂಬಂಧಿಕರು ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಹೆಲ್ಪ್ಲೈನ್ ನಂಬರ್ 9686879752 ಬಂದು ಖಂಡಿತ ಕರ್ಕೊಂಡೋಗಿ. ನಮ್ಮ ಕೈಲಾದಂಥ ಸೇವೆ ನಿಸ್ವಾರ್ಥವಾಗಿ ಮಾಡ್ತೀವಿ. ಈ ರೀತಿ ಅಸಹಾಯಕ ಜನರಿಗೆ ನಮ್ಮ ಕೈಲಾದಂಥ ಸೇವೆ ಸಪೋರ್ಟ್ ಯಾವಾಗಲೂ ಇದ್ದೇ ಇರುತ್ತೆ. ಎಲ್ರಿಗೂ ಒಳ್ಳೇದಾಗಲಿ, ಜೈ ಹಿಂದ್ ಜೈ ಕಂಡಕ ಮತ್ತು ಶನೇಶ್ವರ ಒಳ್ಳೇದು ಮಾಡಲಿ. ದಯವಿಟ್ಟು ಯಾರ್ಯಾರು ಮಾನವೀಯತೆ ಇರೋಂಥ ಜನಗಳು ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ, ಥ್ಯಾಂಕ್ ಯು ಸರ್. ಹೆಂಗಿದೆ ಮನೆ? ಈ ರೋಮನ್ ಮಲೆ ಬೇಕಂದ್ರೆ ಡಬಲ್ ಗುಡಿಯಬೇಕು. ನಿಜವಲ್ಲ.
ದೇವಾ.